ಜೀವನ್ ರೇಖಾ ಆಸ್ಪತ್ರೆಯು ಸುಮಾರು 1000 ಸ್ವಯಂ ಸೇವಕರಿಗೆ ಸಾರ್ಸ್ ಕೋವಿಡ್ 2 ಲಸಿಕೆಯನ್ನು ನೀಡಲಾಗುತ್ತಿದ್ದು ಇಂದು 200 ಜನರಿಗೆ ಲಸಿಕೆ ನೀಡಲಾಗಿದ್ದು ಯಾರಿಗೂ ಅಡ್ಡ ಪರಿಣಾಮವಾಗಿಲ್ಲ ಎಂದು ಹೇಳಿದರು. ಕೋವಿಡ್ ಲಸಿಕೆ ಹಂತ 3 ಪ್ರಯೋಗಕ್ಕೆ ಜೀವನ ರೇಖಾ ಆಸ್ಪತ್ರೆ ಸಜ್ಜಾಗಿದ್ದು ಐಸಿಎಂಆರ್ ಸಹಯೋಗದಿಂದ ಸೀಮಿತವಾದ ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಅಡಿಯಲ್ಲಿ ದೇಶದ ಅತಿ ದೊಡ್ಡ ಸಾಮೂಹಿಕ ವ್ಯಾಕ್ಸಿನೇಷನ್ ಪ್ರಯೋಗ ಕಾರ್ಯಕ್ರಮ ಇದಾಗಿದ್ದು ಇಂದು ಉತ್ತರ ಭಾಗದ ಶಾಸಕರಾದ ಅನಿಲ್ ಬೆನ್ಕೆ ಆಸ್ಪತ್ರೆಗೆ ಭೇಟಿ ನೀಡಿ ವ್ಯಾಕ್ಸಿನ್ ಪ್ರಯೋಗದ ಕುರಿತು ಮಾಹಿತಿಯನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಜೀವನ್ ರೇಖಾ ಆಸ್ಪತ್ರೆಯ ಎಂಡಿ ಮೆಡಿಸಿನ್ ಮತ್ತು ಪ್ರಧಾನ ತನಿಖಾಧಿಕಾರಿಯಾದ ಡಾಕ್ಟರ್ ಅಮಿತ್ ಭಾಟೆ ಮಾತನಾಡಿ ದೇಶಾದ್ಯಂತ ಸುಮಾರು 25,800 ಸ್ವಯಂ ಸೇವಕರ ಸಾಮೂಹಿಕ ವ್ಯಾಕ್ಸಿನೇಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಭಾರತದ 25 ಕೇಂದ್ರಗಳಲ್ಲಿ ಜೀವನ ರೇಖಾ ಆಸ್ಪತ್ರೆ ಬೆಳಗಾವಿಯೂ ಕೂಡ ಒಂದಾಗಿದೆ. ಬಳಿಕ ಬೆಳಗಾವಿ ಉತ್ತರ ಭಾಗದ ಶಾಸಕರಾದ ಅನಿಲ್ ಬೆನ್ಕೆ ಮಾತನಾಡಿ ಕೋವಿಡ್ ಲಸಿಕೆ ಪ್ರಯೋಗಕ್ಕೆ ಬೆಳಗಾವಿ ಆಯ್ಕೆಯಾಗಿರುವುದು ಹೆಮ್ಮೆಯ ಸಂಗತಿಯಾಗಿದ್ದು ಕೋವ್ಯಾಕ್ಸಿನ್ ಮೂರನೇ ಹಂತದ ಪ್ರಯೋಗ ನಡೆಯುತ್ತಿದ್ದು ಸಾರ್ವಜನಿಕರು ಪ್ರಯೋಗಕ್ಕೆ ಸ್ಪಂದಿಸಬೇಕೆಂದರು. ಬೆಳಗಾವಿ ಈ ಏಜ್ ಗ್ರೂಪ್ ನಾವು ವ್ಯಾಕ್ಸಿನೇಷನ್ ಕೊಟ್ಟಿದ್ದೀವಿ. ಯಾರಿಗೂ ಅವರಿಗೆ ಬಿ ಪಿ ಶುಗರ್ ಇತ್ತಂದ್ರೂ ವ್ಯಾಕ್ಸಿನೇಷನ್ ನಾವು ಕೋವ್ಯಾಕ್ಸಿನ್ ಕೊಟ್ಟಿದ್ದೀವಿ. ಆ್ಯಟ್ ಪ್ರೆಸೆಂಟ್ ಎಲ್ಲರೂ ಹೆಲ್ದಿ ಇದ್ದಾರೆ ಮತ್ತು ಅವ್ರದ್ದೇನು ಸೈಡ್ ಎಫೆಕ್ಟ್ ಆಗಿಲ್ಲ. ನಾವು 2 ಡೋಸ್ ಆಫ್ ವ್ಯಾಕ್ಸಿನೇಷನ್ ಕೊಡ್ತೇವೆ. ಫಸ್ಟ್ ಆನ್ ಡೇ 0 ಅದಂದ್ರೆ ಇವತ್ತು ಬಂದರೆ ಇವತ್ತು ಡೇ 0 ಅಂತ ಹಿಡಿತೇವೆ. ಆದಾದ್ಮೇಲೆ ಆನ್ 28th ಡೇ ಸೆಕೆಂಡ್ ಡೋಸ್ ಆಫ್ ವ್ಯಾಕ್ಸಿನೇಷನ್ ಕೊಡ್ತೇವೆ. ಮತ್ತು ಅವ್ರದ್ದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಆದಮೇಲೆ ಅವ್ರಿಗೆ ಎವ್ರಿ 15 ಡೇಸ್ 2 ಮಂತ್ಲಿ ಒಂದು ಸಲ ಟೆಲಿಫೋನಿಕ್ಲಿ ಕಾಲ್ ಮಾಡಿ ಹ್ಯಾಂಗ್ ಕಂಡೀಷನ್ ಐತೆ ಅದು ಕೇಳ್ತಿರ್ತೇವೆ. ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಆಲ್ ಓವರ್ ಇಂಡಿಯಾ 25 ಸೆಂಟರ್ದಾಗ ಸಕ್ಸಸ್ಫುಲ್ ಆದಮೇಲೂ ವಿದಿನ್ 2-3 ಮಂತ್ಸ್ ಈ ವ್ಯಾಕ್ಸಿನ್ ಆಲ್ ಓವರ್ ಕಂಟ್ರಿ ರಿಲೀಸ್ ಆಗ್ಬೋದು ಇನ್ 3-4 ಮಂತ್ಸ್. ಹಿಂಗೆ ಗೌರ್ಮೆಂಟ್ದ ನಡೆದಿದೆ. ಈಗ ಈ ಹೆಲ್ದಿ ಪರ್ಸನ್ಗೆ ಅಷ್ಟೇ ಹೆಲ್ದಿ ಆ್ಯಂಡ್ ಕೋಮಾರ್ಬಿಡಿಟೀಸ್ ಕೋಮಾರ್ಬಿಡಿಟೀಸ್ ಅಂದ್ರೆ ಬಿ ಪಿ ಶುಗರ್ ಇದ್ದಿರೋ ಮಂದಿಗೂ ನಾವು ಕೊಡಾಕ್ತೀವಿ ವ್ಯಾಕ್ಸಿನ್ ಅಕಾರ್ಡಿಂಗ್ ಟು ಥರ್ಡ್ ಫೇಸ್. ಸರ್ ಈಗ ಕೊರೋನಾ ಪಾಸಿಟಿವ್ ಇದ್ದವ್ರಿಗೆ ಮೊದಲು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಕೊಟ್ಟು ಏನಾದರೂ ಇದನ್ನ ಆಗಿದೆ ಅವ್ರು ರಿಕವರಿ ಆಗಿದ್ದ ಇದ್ರೊಳಗೆ ಏನಾದರೂ ಕೇಸ್ ಕಂಡು ಬಂದತ್ತೆ ತಮ್ಗೆ ಅಥವಾ ಈ ಕೊರೋನಾ ಅಟ್ ಪ್ರೆಸೆಂಟ್ ಪ್ರೋಟೋಕಾಲ್ದಾಗ ಗೌರ್ಮೆಂಟ್ ಪ್ರೋಟೋಕಾಲ್ ನಮಗೆ ವ್ಯಾಕ್ಸಿನೇಷನ್ ಕೊಡ್ತೇನೆ. ಯಾರು ಕೊರೋನಾ ಆಗಿದೈತಿ ಅವ್ರಿಗೆ ಅಟ್ ಪ್ರೆಸೆಂಟ್ ನಾವು ವ್ಯಾಕ್ಸಿನ್ ಕೊಟ್ಟಿಲ್ಲ. ಕರೆ ಮುಂದೆ ಹೋಗಿ ಅವ್ರು ಕೊಡಲಿಕ್ಕೆ ಬರ್ತೈತಿ ಈ ವ್ಯಾಕ್ಸಿನ್ ಯಾವಾಗ ರಿಲೀಸ್ ಆಗ್ತದೆ. ಕೆಲಸ ಮಾಡತ್ರಿ ಬೆಳಗಾವದ ಹೆಸರು ಮುಂದೆ ಬರುದು ನೀವು ಇದ ಒಂದು ಜೀವನ್ ರೇಖಾ ಹಾಸ್ಪಿಟಲ್ ನಮ್ಮ ಕಡೆಯಿಂದ ಏನು ಜನರ ಕಡೆಯಿಂದ ಸಹಕಾರ ಬೇಕು ನಾವು 100% ನಿಮ್ಮ ಸಹಕಾರ ಕೊಡ್ತೀವಿ. ಸರ್ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಂದ ಇಂಟಿಮೇಷನ್ ಬರ್ತಾ ಇದೆ ವ್ಯಾಕ್ಸಿನ್ಗಳನ್ನು ಹಂಚಲಾಗ್ಬೋದು ಮತ್ತು ವ್ಯವಸ್ಥಿತವಾಗಿ ತಮ್ಮ ಇದನ್ನ ಮಾಡ್ಕೋರಿ ಅಂತ. ಸರ್ ಅದ್ರ ಕಡೆ ಈಗ ಬೆಳಗಾವಿ ಜಿಲ್ಲಾ ಆಸ್ಪತ್ರೆ ಯಾವ ರೀತಿ ನೋಡ್ಕೋತಾ ಇದೆ ಸಂಘ? ನಮ್ಮ ಮಾಹಿತಿ ತಗೊಂಡ ಪ್ರಕಾರ ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಬೇರೆ ಬೇರೆ ಸೆಂಟರ್ನಲ್ಲಿ ಜಿಲ್ಲಾಧಿಕಾರಿಗಳು ತಯಾರಿ ನಡೆಸಿದರು. ಅದರ ಬಗ್ಗೆ 2-3 ಸಲ ಮೀಟಿಂಗೇ ಮಾಡಿದರು. ಯಾವಾಗ ಇದು ಲಾಂಚ್ ಆಗ್ತದೆ ಇಮಿಡಿಯೇಟ್ಲಿ ಕುಡಿದು ವ್ಯವಸ್ಥೆನ ಈಗಾಗಲೇ ನಮ್ಮ ದೇಶದಲ್ಲಿ ಎಲ್ಲ ಸೆಂಟರ್ನ ಎಲ್ಲ ಜಿಲ್ಲೆಗಳು ಮಾಡಿದರು. ವೀಕ್ಷಕರೇ, ನಮ್ಮ ಲಕ್ಷ್ಮೀ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಲು ಕೂಡಲೇ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ.